ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ. ಅಂಜನಾ ಶ್ರೀಧರ್. ಅಂಜನಾ ಶ್ರೀಧರ್, ತಾವು ಎಲ್ಲಿಂದ ಬಂದಿರೋದು? ಹೊಸಕೆರೆಹಳ್ಳಿ. ಹೊಸಕೆರೆಹಳ್ಳಿಯಲ್ಲೇ ಇರ್ತೀರ. ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದೀನಿ. ರೆಡಿ ಇದ್ದೀರಾ? ಮೊದಲನೇ ಪ್ರಶ್ನೆ ತಮಗೆ, ಮಾಧವ ಬ್ರಾಹ್ಮಣನು ಕುಂತಳೆಯೊಡನೆ ಎಷ್ಟು ವರ್ಷ ವಾಸ ಮಾಡಿದನು? ಮಾಧವ ಬ್ರಾಹ್ಮಣನು ಕುಂತಳೆಯೊಡನೆ ಎಷ್ಟು ವರ್ಷ ವಾಸ ಮಾಡಿದನು? ಅಂದರೆ ಅವ್ರ ಜೊತೆಯಲ್ಲಿ ಇದ್ದನು. ಮಾಧವ ಬ್ರಾಹ್ಮಣನು ಕುಂತಳೆಯೊಡನೆ ಸುಮಾರು 12 ವರ್ಷಗಳ ಕಾಲ ವಾಸ ಮಾಡಿದನು. 12 ವರ್ಷಗಳ ಕಾಲ, ಸರಿಯಾದ ಉತ್ತರ. 12 ವರ್ಷಗಳ ಕಾಲ ವಾಸ ಮಾಡಿದನು ಅಂತ ಹೇಳಿದ್ವಾ? ಮಾಧವ ಬ್ರಾಹ್ಮಣ ಪಾಪದಲ್ಲಿ ಬಂದನು ನಿನ್ನಯ ಅಡಿಯಲ್ಲಿ, ನಿನ್ನ ಅನುಗ್ರಹ ಶಕ್ತಿಯಲ್ಲಿ ಶುಭ್ರನಾದನು ಧರೆಯಲ್ಲಿ, ಜನುಮದ ಪಾಪ ಹಾರಿ ಹೋಯ್ತಾಗ, ಜನುಮದ ಸ್ವಾಮಿ ಪುಷ್ಕರಣಿ ತಟದವನೇ, ತಿರುಮಲೆ ಬೆಟ್ಟದ ವೆಂಕಟನೇ, ನಿನ್ನ ಮಹಿಮೆ ನಾನರಿಯೇ, ಎನ್ನ ಸಲಹುವ ಪ್ರಭು ನೀನೇ. ಸ್ವಾಮಿ ಪುಷ್ಕರಣಿ ತಟದವನೇ. ಮಾಧವ ಬ್ರಾಹ್ಮಣ ಏನು ಮಾಡ್ದ? ಒಳ್ಳೆ ಸತ್ತ ಒಂದು ಸತ್ಸಂಪ್ರದಾಯದ ಮನೆಯಲ್ಲಿ ಹುಟ್ಟಿ ಬೆಳೆದು ಮಾಡಿ ಆಮೇಲೆ ಕುಂತಳೆ ಸಹವಾಸ ಮಾಡಿ 12 ವರ್ಷಗಳ ಕಾಲ ಏನೋ ಒಂದು ಪಾಪ ಇದರಲ್ಲೇ ಇದ್ದ ಅಪ್ಪ. ಯಾಕೆಂದರೆ ಆಕೆ ಇದು ಒಳ್ಳೆಯ ಸ್ತ್ರೀ ಅಲ್ಲ. ಅಂದರೆ ಏನೋ ಕುಂತಳೆ ಬ್ರಾಹ್ಮಣ ಸ್ತ್ರೀ ಅಲ್ಲ, ಆದ್ದರಿಂದ ಅವಳವಳನ್ನು ಸಹವಾಸ ಮಾಡಿ ಅವನು ಏನು ಮಾಡಿದಂದರೆ ಪಾಪಗಳನ್ನು ಮಾಡಿದ. ಆ ಪಾಪಗಳ ಪರಿಹಾರ ಆದರೆ ಕೊನೆಯಲ್ಲಿ ಅಂತ ಇದರಲ್ಲೆಲ್ಲ ಬರುತ್ತೆ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಆಕಾಶರಾಜನ ರಾಜಧಾನಿಯು ಯಾವುದಾಗಿತ್ತು? ನಾರಾಯಣಪುರ ಆಕಾಶರಾಜನ ರಾಜಧಾನಿಯಾಗಿತ್ತು. ನಾರಾಯಣಪುರ, ಸರಿಯಾದ ಉತ್ತರ. ನಾರಾಯಣಪುರವು ಆಕಾಶರಾಜನ ರಾಜಧಾನಿಯಾಗಿತ್ತು. ಇನ್ನು ಮೂರನೇ ಪ್ರಶ್ನೆ ತಮಗೆ. ಶ್ರೀನಿವಾಸನು ತನ್ನ ಮನದಲ್ಲಿ ವೈದ್ಯ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಏಕೆ ನೆನೆದನು? ಶ್ರೀನಿವಾಸನು ತನ್ನ ತಲೆಗೆ ತಾಕಿದ ಗಾಯವನ್ನು ನಿವಾರಿಸಲು ಅಥವಾ ವಾಸಿ ಮಾಡಿಕೊಳ್ಳೋದಕ್ಕೋಸ್ಕರ ವೈದ್ಯ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ನೆನೆದನು. ಸರಿಯಾದ ಉತ್ತರ. ಅವನಿಗೆ ಎಲ್ಲೂ ತಗಲಿ ಆಗಿದ್ದ ಗಾಯ ಅಲ್ಲ, ಒಡಲಿಯಿಂದ ಹೊಡೆದಂಥ ಒಂದು ಪೆಟ್ಟು ತಾಗಿ ಇದು ಏನಂದ್ರೆ ಮೆತ್ತಿಯ ಒಡಕೊಂಡು ಭಕ್ತನ ಸಲಹಿದ ಕೋಲು ಕೋಲನ್ನ ಕೋಲೇ ಬರ್ತದಲ್ಲ, ಅದು ಆ ರೀತಿ ಅವನಿಗೆ ಕೊಡಲಿಯಿಂದ ಪೆಟ್ಟಾಗಿತ್ತು. ಆ ಪೆಟ್ಟನ್ನು ನಿವಾರಿಸಿಕೊಳ್ಳೋಕ್ಕೆ ಇನ್ನು ತಾವು ಏನು ಮಾಡ್ಕೊಂಡಿದ್ದೀರಿ? ನಾನು ಒಂದು ಟೀಚರಾಗಿ ಕೆಲಸ ಮಾಡ್ತಿದ್ದೆ. ಟೀಚರ್ ಆಗಿದ್ರೆ ಯಾವ ಸಬ್ಜೆಕ್ಟಲ್ಲಿ? ನಾನು ಸೈನ್ಸ್ ಸೋಷಿಯಲ್ ತಗೊಂಡು ಎಲ್ಲ ತಗೋತಿದ್ರಿ. ಅಂದರೆ ಸ್ಕೂಲ್ ಟೀಚರ್, ಕ್ಲಾಸ್ ಟೀಚರ್ 1-7 ಮಕ್ಕಳಿಗೆ ಪಾಠ ಮಾಡ್ತೀನಿ. ಮತ್ತೆ ಬಿಟ್ಟ ಮೇಲೆ ಈಗ ಈಗ ನಾನು ಮನೆಯಲ್ಲಿ ಪ್ರತಿದಿನ ಹರಿಕಥಾ ಮುಖಸಾರ ಸುಂದರಕಾಂಡ ಇದನ್ನೆಲ್ಲ ಪಾರಾಯಣ ಮಾಡ್ಕೊಡ್ತೀನಿ. ರಾಮಾಯಣ ಪ್ರಿಯ ಗೋವಿಂದ ಅವನ ಮತ್ತೆ ಆಮೇಲೆ ರಾಮ ಜಪ ಬರೀತೀನಿ. ಒಳ್ಳೇದಮ್ಮ, ಯಾಕೆಂದರೆ ಈಗ ಮನಸ್ಸನ್ನು ಯಾವಾಗಲೂ ಸುಮ್ಮನೆ ಬಿಡಬಾರ್ದು, ಏನಾದ್ರೂ ಅದಕ್ಕೆ ವರ್ಕ್ ಕೊಡಬೇಕು ಅಂದರೆ ಮಾತ್ರ ಅದು ಶಾಂತವಾಗಿದ್ದು ನಮಗೆ ಒಳ್ಳೆ ವಿಚಾರಗಳನ್ನು ಕೊಡ್ತದೆ. ಇನ್ನು ಕೊನೆ ಪ್ರಶ್ನೆ ಬಂದಕ್ಕೆ ಹೋಗೋಣ. ಕೊನೆ ಪ್ರಶ್ನೆಗೆ, ಶ್ರೀನಿವಾಸನ ಮದುವೆಗೆ ಹೊರಟಿರುವ ಬ್ರಹ್ಮದೇವರ ಪರಿವಾರವು ಎಷ್ಟು ಯೋಜನೆ ವಿಸ್ತಾರವಾಗಿದ್ದಿತ್ತು? ಶ್ರೀನಿವಾಸನ ಮದುವೆಗೆ ಹೊರಟಿರುವ ಬ್ರಹ್ಮದೇವರ ಪರಿವಾರ
ಪರಿವಾರ ಎಷ್ಟು ಯೋಜನೆ ವಿಸ್ತಾರವಾಗಿದ್ದೀವಿ. ಶ್ರೀನಿವಾಸನ ಮದುವೆಗೆ ಹೊರಟ ಬ್ರಹ್ಮದೇವರ ಪರಿವಾರವು 3 ಯೋಜನೆ ಉದ್ದದಷ್ಟು ವಿಸ್ತಾರವಾಗಿದೆ. 3 ಯೋಜನೆ ವಿಸ್ತಾರವಾಗಿತ್ತು ನೋಡ್ರಿ. ಬ್ರಹ್ಮದೇವರದು ಪರಿವಾರ ಅಂತ ದೊಡ್ಡದು ಪರಿವಾರ ಅಂದರೆ ಎಲ್ಲರೂ ಸೇರ್ಕೊಂಡ್ವಿ ಅದರೊಳಗೆ. ಬ್ರಹ್ಮನ ಪರಿವಾರ ಅಂದರೆ ನಾವು ಎಲ್ಲ ಸೇರ್ಕೊಂಡಿರ್ತೀವಿ ಅಂತಲೇ ಅರ್ಥ ಆಗಲಿ. ಅಂದರೆ ಎಷ್ಟು ದೊಡ್ಡ ಪರಿವಾರ, ಮತ್ತೆ ಎಲ್ಲಿ ನೋಡಿದ್ರು ಜನಸಂಖ್ಯೆ ನೋಡ್ತಾ ಇದ್ದೀವಿ ಇವಾಗ ಅಲ್ವಾ. ಎಲ್ಲ ಬ್ರಹ್ಮನ ಒಂದು ಇದು ಏನಂದ್ರೆ ಅವನದು ಪರಿವಾರಕ್ಕೆ ಸೇರಿದವರು. ಅದರಿಂದ ಅಷ್ಟು ಒಂದು ವ್ಯಾಪಕ ಇತ್ತು ಅಲ್ವಾ, ದೊಡ್ಡ ಪರಿವಾರ. ಈಗ ಸ್ವಾಮಿಗಳು ಬಂದ್ರೆ ಹೇಳಿರ್ತೀವಿ ನೋಡಿ, ಎಷ್ಟು ಸ್ವಾಮಿಗಳು ಬಂದರೆ ಪರಿವಾರ ದೊಡ್ಡದೇ. ಹೌದು ಅಲ್ವಾ. ಹಂಗೆ ಏನಪ್ಪ ಅಂತಂದರೆ ಯಾರಾದರೂ ಒಬ್ಬರು ಆಚಾರ ಕಲಿಸಿದ್ರೆ ಮಾಡಿದ್ರೆ ಉಪನ್ಯಾಸ ಅದು ಬೇರೆ, ಆದರೆ ಸ್ವಾಮಿಗಳು ಬಂದರೆ ಅವ್ರ ಪರಿವಾರ. ಹಾಗೆ ತುಂಬ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಹೇಳಿ ತಾವು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದ. ಈ ಒಂದು ಬಹಳ ಉತ್ತಮವಾದ ಒಂದು ಪ್ರೋಗ್ರಾಮನ್ನು ನೀವು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಯಾಕಂದರೆ ಜನರು ಬರ್ತೀವಿ ಜಾನಾದರೆ ಕೋಲೆ